ನಮ್ಮ ದೇಹ ಸರಿಯಾಗಿ ಕಾರ್ಯನಿರ್ವಹಿಸಲು ನೀರು ಅತ್ಯವಶ್ಯಕ ಮತ್ತು ಶುದ್ಧ ಸುರಕ್ಷಿತ ನೀರನ್ನು ಸೇವಿಸುವುದರಿಂದ ನಾವು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ಅಂತ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ನಸರುಲ್ಲಾ ಸಾರ್ವಜನಿಕರಿಗೆ ತಿಳಿಸಿದರು. ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವತಿಯಿಂದ ಸಾರ್ವಜನಿಕರಿಗೆ ಕುಡಿಯುವ ಅರವಟಿಕೆ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಶುದ್ಧವಾದ ನೀರು ಕುಡಿಯಿರಿ, ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಮನವಿಯನ್ನು ಮಾಡಿಕೊಂಡ್ರು. ಬಿಸಿಲಿನ ತಾಪ ಇನ್ನೂ ಹೆಚ್ಚಾಗುತ್ತೆ, ಹಾಗಾಗಿ ಶುದ್ಧವಾದ ನೀರು, ಮಜ್ಜಿಗೆ, ಹಣ್ಣಿನ ಜ್ಯೂಸ್, ಎಳೆನೀರು ಸೇರಿದಂತೆ ಕುಡಿಯಬೇಕು. ಶುದ್ಧವಾದ ಆಹಾರವನ್ನು ಸೇವಿಸಬೇಕು ಮತ್ತು ಬಿಸಿಲಿನಲ್ಲಿ ಮಕ್ಕಳು ವಯಸ್ಸಾದವರು ನಡೆಯುವಾಗ ಛತ್ರಿಯನ್ನು ಬಳಸಬೇಕು ಅಂತ ಸಂದರ್ಭದಲ್ಲಿ ತಿಳಿಸಿದರು. ಇನ್ನು ಕುಡಿಯುವ ನೀರು ಅರವಣಿಗೆ ನಾಲ್ಕು ಕಡೆ ಮಾಡಲಾಗಿದೆ. ಆಟೋ ಸ್ಟ್ಯಾಂಡ್, ಕೆನರಾ ಬ್ಯಾಂಕ್ ಹತ್ತಿರ, ಹಟ್ಟಿಮಲ್ಲಪ್ಪನಾಯಕ ಸರ್ಕಲ್ ಒಳಮಠದಲ್ಲಿ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಂತ ತಿಳಿಸಿದರು. ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಟಿ ಟಿ ತಿಪ್ಪೇಸ್ವಾಮಿ, ಸುರೇಶ, ವಿನಯ್, ಹೆಲ್ತ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ, ಕಂಪ್ಯೂಟರ್ ಆಪರೇಟರ್ ಮಧುಕ, ಪೌರ ಕಾರ್ಮಿಕರು ಹಾಗೂ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಹರೀಶ್, ನಾಯಕನಹಟ್ಟಿ, ಮಹಾಯುದ್ಧ ನ್ಯೂಸ್, ಚಿತ್ರದುರ್ಗ. ಬಂದುಬಿಟ್ಟು ಇದು ಏನು ಆಟೋ ಸ್ಟ್ಯಾಂಡ್ ಇದೆ, ಇಲ್ಲೊಂದು ಪಾಯಿಂಟ್ ಮಾಡಿದ್ದೀವಿ. ಇನ್ನೊಂದು ಬಂದುಬಿಟ್ಟು ಕೆನರಾ ಬ್ಯಾಂಕ್ ಹತ್ರ ಒಂದು ಮಾಡಬೇಕಂತ ಯೋಚನೆ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಹಟ್ಟಿಮಲ್ಲಪ್ಪನ ಅಲ್ಲೊಂದು, ಆಮೇಲೆ ದೇವಸ್ಥಾನ ಹತ್ರ ಒಂದು ಮಾಡಬೇಕಂತ ನಾಲ್ಕು ಕಡೆ ಮಾಡಿದ್ದೀವಿ. ಇನ್ನು ಎಲ್ಲೆಲ್ಲಿ ಜನ ಸಾಂದ್ರತೆ ಇದೆ ನೋಡಿ ಅಲ್ಲೆಲ್ಲ ನೀರು ಕುಡಿಯಲು ವ್ಯವಸ್ಥೆ ಮಾಡೋಕ್ಕೆ ರೀತಿಯೆಲ್ಲ ಕ್ರಮ ಪಟ್ಟಣ ಪಂಚಾಯತಿ ವತಿಯಿಂದ ಸಾರ್ವಜನಿಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಂತ ಹೇಳಿ ಯೋಚನೆ ಮಾಡಿ ಈ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲಿರುವುದರಿಂದ ಸಾರ್ವಜನಿಕರು ಮತ್ತು ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕಂತ ದೃಷ್ಟಿಯಿಂದ, ಆಮೇಲೆ ಆರೋಗ್ಯದ ದೃಷ್ಟಿಯಿಂದ ಪ್ರತಿದಿನ ನಾವು ಕುಡಿಯುವ ನೀರಿನ ಒಂದು ಇದೇ ಥರ ನಾಲ್ಕು ಕಡೆ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ. ನಾಲ್ಕು ಕಡೆಗೆ ಕುಡಿಯ ನೀರಿನ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಸಾರ್ವಜನಿಕರು ನೀರು ಕುಡಿಯ ನೀರನ್ನು ಉಪಯೋಗಿಸಿ ವೇಸ್ಟ್ ಮಾಡಿಲ್ಲ ಉಪಯೋಗ ಮಾಡಬೇಕಂತ ಹೇಳ್ತಾರೆ.